ಸ್ನೇಹಿತರೆ, ನಮ್ಮ ವಿಸ್ಮಯ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಬಟನ್ ಅನ್ನು ಕೂಡ ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡಿದ ವಿಡಿಯೋವನ್ನು ನೀವು ಎಲ್ಲರಿಗಿಂತ ಮೊದಲು ನೋಡಬಹುದು. ವಿಸ್ಮಯ ಕನ್ನಡ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಕಾಟನ್ ಕ್ಯಾಮೆರಾದ ಸರಣಿಯನ್ನು ಮುಂದುವರಿಸುತ್ತಾ ಈ ಎಪಿಸೋಡ್ ನಲ್ಲಿ ನಾವು ಕ್ಯಾಮೆರಾದಲ್ಲಿ ಸೆರೆಯಾದ ವಿಚಿತ್ರ ಮತ್ತು ಅದ್ಭುತ ವಿಡಿಯೋಗಳನ್ನು ನಿಮಗೆ ತೋರಿಸಲಿದ್ದೇವೆ. ಹಾಗಾದರೆ ಬನ್ನಿ, ಹೆಚ್ಚಿನ ಸಮಯ ವ್ಯರ್ಥ ಮಾಡದೆ ನೇರವಾಗಿ ಎಪಿಸೋಡ್ ಶುರು ಮಾಡೋಣ. ಸ್ನೇಹಿತರೆ, ನಿಮ್ಮೆರಡು ಭುಜಗಳನ್ನು ಒಂದಕ್ಕೊಂದು ತಾಕಿಸಿ ಎಂದರೆ ನಿಮಗೆ ಸಾಧ್ಯವಾಗುತ್ತಾ? ಖಂಡಿತ ಇಲ್ಲ ಅಲ್ಲವೇ? ಆದರೆ ಇಲ್ಲಿ ನೋಡಿ, ಈ ವಿಡಿಯೋದಲ್ಲಿ ಎರಡು ಕೈಯಿಂದ ಚಪ್ಪಾಳೆ ಹೊಡೆಯುವ ರೀತಿ ಈ ವ್ಯಕ್ತಿ ತನ್ನ ಭುಜಗಳೆರಡನ್ನು ಒಂದಕ್ಕೊಂದು ಟಚ್ ಮಾಡುತ್ತಾನೆ. ಸ್ನೇಹಿತರೆ, ಅಮೆರಿಕದಲ್ಲಿ ನೆಲೆಸಿರುವ ಈತನ ಹೆಸರು ಕೋರಿ ಬೆನ್ನೆಟ್. ಕಾಲರ್ ಬೋನ್ಸ್ ಇಲ್ಲದೇನೆ ಈತ ಜನಿಸಿದ್ದರಿಂದ ಈ ರೀತಿಯಾಗೆಲ್ಲ ಮಾಡಲು ಕೋರಿಗೆ ಸಾಧ್ಯವಾಗಿದೆ. ಭುಜಗಳಲ್ಲಿ ಚಪ್ಪಾಳೆಯನ್ನು ತಟ್ಟುವುದು ಮಾತ್ರವಲ್ಲ, ಈತ ಬಾಟಲ್ಗಳನ್ನು ಕೈಯಲ್ಲಿ ಹಿಡಿದಂತೆ ಭುಜದಲ್ಲಿ ಹಿಡಿದುಕೊಳ್ಳುತ್ತಾನೆ. ಇಷ್ಟು ಮಾತ್ರವಲ್ಲದೆ ಇನ್ನೂ ಅನೇಕ ರೀತಿಯ ಅಸಾಧಾರಣ ಕಸರತ್ತನ್ನು ನಡೆಸಿ ನಮ್ಮನ್ನು ಬೆಚ್ಚಿ ಬೀಳಿಸುತ್ತಾನೆ. ಸ್ನೇಹಿತರೆ, ಪ್ರಾಚೀನ ಕಾಲದಲ್ಲಿ ಮನುಷ್ಯರ ಭಕ್ತಿಗೆ ಒಲಿದು ದೇವರು ಪ್ರಕಟವಾಗುತ್ತಿದ್ದರು ಎಂಬುದನ್ನು ನಾವೆಲ್ಲ ಪುರಾಣಗಳಲ್ಲಿ ನೋಡಿದ್ದೇವೆ, ಕೇಳಿದ್ದೇವೆ. ಹೀಗೆ ಪ್ರತ್ಯಕ್ಷರಾದ ದೇವರು ಕೇಳಿದ ವರವನ್ನು ನೀಡುತ್ತಿದ್ದರು. ಕಲಿಯುಗದಲ್ಲೂ ಹೀಗೆ ನಡೆಯಲು ಸಾಧ್ಯವಿದೆಯೇ? ಖಂಡಿತ ಇಲ್ಲ. ಆದರೆ ಕೆಲವೊಮ್ಮೆ ಇಂತಹ ಘಟನೆಗಳು ನಡೆದು ಬಿಡುತ್ತವೆ. ಹೌದು, ಈ ವಿಡಿಯೋದಲ್ಲಿ ಮಂತ್ರ ಪಠಿಸುತ್ತಿರುವ ಪಂಡಿತರೊಬ್ಬರು ಹೋಮಕುಂಡದ ಮೇಲೆ ಏನನ್ನು ಸಿಂಪಡಿಸಿದಾಗ ಆಶ್ಚರ್ಯವೆಂಬಂತೆ ಹೋಮಕುಂಡದೊಳಗೆ ಬೆಂಕಿ ಉಂಟಾಗುತ್ತದೆ. ಸ್ನೇಹಿತರೆ, ಇದರಲ್ಲಿ ವಿಜ್ಞಾನ ಅಡಗಿದೆಯೋ ಅಥವಾ ಪಂಡಿತನ ಚಮತ್ಕಾರ ಇದಾಗಿದೆಯೋ ಎಂಬುದನ್ನು ನೀವೇ ಹೇಳಿ. ಸ್ನೇಹಿತರೆ, ಈ ವೈರಲ್ ಟಿಕ್ಟಾಕ್ ಕ್ರೀಪಿಯಾಗಿದೆ. ಹೆಲಿ ಎಂಬಾಕೆ ಕಾರ್ನಲ್ಲಿ ತೆರಳುತ್ತಿರುವಾಗ ನಿರ್ಜನ ಪಾರ್ಕ್ ಒಂದರ ಬಳಿ ಆಕೆ ತನ್ನ ಕಾರನ್ನು ನಿಲ್ಲಿಸುತ್ತಾಳೆ. ಅಲ್ಲಿ ಆಕೆಗೆ ರಹಸ್ಯಮಯ ಆಕೃತಿಯೊಂದು ಕಾಣಿಸುತ್ತದೆ. ಅದನ್ನು ಹಿಂಬಾಲಿಸಿಕೊಂಡು ಹೋದ ಹೆಲಿಗೆ ಅದು ಒಬ್ಬ ಹೆಂಗಸಾಗಿದೆ ಎಂಬುದರ ಅರಿವಾಗುತ್ತದೆ. ವಿಚಿತ್ರವಾಗಿ ನಡೆಯುತ್ತಿರುವ ಆ ಹೆಂಗಸನ್ನು ನೋಡಿದ ಹೆಲಿಯು ಭಯದಿಂದ ವಾಪಸ್ ಬರಲು ಮುಂದಾಗುತ್ತಾಳೆ. ಆಗ ಅಚಾನಕ್ಕಾಗಿ ಆಕೆ ಎದುರಿಗೆ ಬಂದ ಆ ರಹಸ್ಯಮಯ ಮಹಿಳೆ ಹೇಗಿದ್ದಾಳೆಂಬುದನ್ನು ನೀವೇ ನೋಡಿ. ಖಂಡಿತವಾಗಿಯೂ ಇದೊಂದು ಫೇಕ್ ವಿಡಿಯೋ ಆಗಿದೆ. ತನ್ನ ಫಾಲೋವರ್ಸ್ ಅನ್ನು ಎಂಟರ್ಟೈನ್ ಮಾಡಲು ಹೆಲಿಯು ಈ ರೀತಿ ಮಾಡಿದ್ದಳು. ಸ್ನೇಹಿತರೆ, ಆಕಾಶದಲ್ಲಿ ಕಂಗೊಳಿಸುತ್ತಾ ಸಾಗುತ್ತಿರುವ ಬೆಳಕಿನ ಚಿತ್ತಾರ ಖಂಡಿತವಾಗಿಯೂ ಪಟಾಕಿಯಲ್ಲ, ಉಲ್ಕೆಯಂತೂ ಅಲ್ಲವೇ ಅಲ್ಲ. March 4, 2021 ಸ್ಪೇಸ್ ಎಕ್ಸ್ ಫಾಲ್ಕಾನ್ 9 ಎಂಬ ಹೆಸರಿನ ರಾಕೆಟ್ ಒಂದನ್ನು ಲಾಂಚ್ ಮಾಡಿತ್ತು. ಅದರದ್ದೇ ಬೆಳಕು ಆಕಾಶದಲ್ಲಿ ಕಂಗೊಳಿಸುತ್ತಾ ಈ ರೀತಿಯ ಬೆಳಕಿನ ಚಿತ್ತಾರವನ್ನು ಮೂಡಿಸಿತ್ತು. ಸ್ನೇಹಿತರೆ, ಕರ್ನಾಟಕದೆನ್ನಲಾದ ಈ ವಿಡಿಯೋದಲ್ಲಿ ಹಿರಿಯ ವ್ಯಕ್ತಿಯನ್ನು ನದಿಯನ್ನು ದಾಟಿಸಿ ಆಂಬ್ಯುಲೆನ್ಸ್ಗೆ ಶಿಫ್ಟ್ ಮಾಡಲಾಗುತ್ತದೆ. 70 ವರ್ಷ ಪ್ರಾಯದ ವ್ಯಕ್ತಿಗೆ ಕಾಲಿಗೆ ಪೆಟ್ಟಾದ ಕಾರಣದಿಂದ ಆಂಬ್ಯುಲೆನ್ಸ್ ಅನ್ನು ಕರೆಸಲಾಗುತ್ತದೆ. ಆದರೆ ಆ ವ್ಯಕ್ತಿ ಅಥವಾ ಊರಿರುವ ಕಡೆ ಆಂಬ್ಯುಲೆನ್ಸ್ ಬರಲು ಸಾಧ್ಯವಿರಲಿಲ್ಲ, ಏಕೆಂದರೆ ಊರಿಗೆ ನದಿಯೊಂದು ಅಡ್ಡಲಾಗಿ ಹರಿಯುತ್ತಿತ್ತು. ನದಿಗೆ ಯಾವುದೇ ಸೇತುವೆ ಕೂಡ ಇರದ ಕಾರಣ ಆ ಹಿರಿಯ ವ್ಯಕ್ತಿಯನ್ನು ಊರಿನ ಯುವಕರು ಮಂಚದಲ್ಲಿ ಮಲಗಿಸಿ ನದಿಯ ಮೂಲಕ 300 ಮೀಟರ್ನಷ್ಟು ದೂರ ಹರಿಯುವ ನದಿಯ ಮೂಲಕವೇ ಸಾಗಿ ಆಂಬ್ಯುಲೆನ್ಸ್ಗೆ ತಲುಪಿಸಿ ಆಸ್ಪತ್ರೆಗೆ ಸೇರಿಸುತ್ತಾರೆ. ಸ್ನೇಹಿತರೆ, ಈ ದೃಶ್ಯ ಕರ್ನಾಟಕದ ಯಾವ ಭಾಗದಲ್ಲಿ ಎಂಬುದೇನಾದರೂ ನಿಮಗೆ ಗೊತ್ತಿದ್ದರೆ ಕೆಳಗೆ ಕಮೆಂಟ್ನಲ್ಲಿ ತಿಳಿಸಿ. ಮನೆಯೊಂದರ CCTV ಫುಟೇಜ್ ಇದಾಗಿದೆ. ಮಗುವೊಂದು ಆಟವಾಡುತ್ತಿರುವಾಗ ಎಲ್ಲಿಂದಲೋ ಬಂದ ಕಾಳಿಂಗಹವೊಂದು ಮಗುವಿನ ಮೇಲೆ ಆಕ್ರಮಣಕ್ಕೆ ಮುಂದಾಗುತ್ತದೆ. ಒಳಗಿನಿಂದ ಓಡಿ ಬಂದ ವ್ಯಕ್ತಿಯೊಬ್ಬ ಮಗುವನ್ನು ಮನೆಯೊಳಗೆ ಕರೆದುಕೊಂಡು ಹೋಗಿ ಬಾಗಿಲು ಹಾಕುತ್ತಾನೆ. ಕೋಬ್ರಾ ಹಾವು ಮಗುವಿನ ಹಿಂದೆ ಬಾಗಿಲೊಳಕ್ಕೂ ನುಸುಳಲು ಪ್ರಯತ್ನಿಸುತ್ತದೆ, ಆದರೆ ಅದು ಸಾಧ್ಯವಾಗದಿದ್ದುದರಿಂದ ಅಲ್ಲಿಂದ ಹೊರಟು ಹೋಗುತ್ತದೆ. ಮದವೇರಿದ ಗೂಳಿಯನ್ನು ಕಂಡರೆ ಹೆದರಿ ಓಡುವರೇ ಹೆಚ್ಚು. ಆದರೆ ಈ ವಿಡಿಯೋದಲ್ಲಿ ಮದವೇರಿದ ಗೂಳಿಯ ಕೊಂಬನ್ನು ಹಿಡಿದ ವ್ಯಕ್ತಿ ಆ ಗೂಳಿಯನ್ನೇ ನೆಲಕ್ಕೆ ಕೆಡವುತ್ತಾನೆ.
ಸ್ನೇಹಿತರೆ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ದಿ ಟುಮಾರೋ ವಾರ್ ಎಂಬ ಚಿತ್ರ ಬಿಡುಗಡೆಯಾಗಿದ್ದು ನಿಮಗೆ ತಿಳಿದಿರಬಹುದು। ಇದರ ಪ್ರಚಾರವನ್ನು ಪ್ರಪಂಚದಾದ್ಯಂತ ಮಾಡಲಾಗಿತ್ತು। ಆದರೆ ಮೂವಿ ಮೇಕರ್ಸ್ ಗಳು ಚಿತ್ರದ ಅಡ್ವರ್ಟೈಸ್ಮೆಂಟ್ ಅನ್ನು ಟೋಕಿಯೋದಲ್ಲಿ ಈ ರೀತಿಯಾಗಿ ವಿಭಿನ್ನವಾಗಿ ನಡೆಸುತ್ತಾರೆ। ಹೌದು, ಆಕ್ಚುಲಿ ಚಿತ್ರದಲ್ಲಿ ಭವಿಷ್ಯದಲ್ಲಿ ಭೂಮಿಯ ಮೇಲೆ ಆಕ್ರಮಣ ಮಾಡುವ ಏಲಿಯನ್ ಮಾಸ್ಟರ್ ಅನ್ನು ತೋರಿಸಲಾಗಿದೆ। ಅದರಿಂದ ಚಿತ್ರದಲ್ಲಿರುವ ಅದೇ ಏಲಿಯನ್ನ ಪ್ರತಿರೂಪವನ್ನು ತಯಾರಿಸಿ ಅದನ್ನು ಗಾಜಿನ ವಾಹನದಲ್ಲಿ ಕೂಡಿ ಹಾಕಿ ಟೋಕಿಯೋ ಸಿಟಿಯ ರಸ್ತೆಗಳಲ್ಲಿ ತಿರುಗಿಸಲಾಗುತ್ತದೆ। ಇಲ್ಲಿ ಆ ಏಲಿಯನ್ ಮಾನ್ಸ್ಟರ್ನ ಬಾಯಿಯಿಂದ ಚಿತ್ರದಲ್ಲಿದ್ದ ರೀತಿಯಲ್ಲಿಯೇ ಭಯಾನಕ ಶಬ್ದಗಳು ಕೂಡ ಕೇಳಿಬರುತ್ತಿತ್ತು। ಸ್ನೇಹಿತರೆ, ಇದನ್ನು ಪ್ರಪಂಚದ ಅತ್ಯಂತ ಬೆಸ್ಟ್ ಅಡ್ವರ್ಟೈಸ್ಮೆಂಟ್ ಎಂದು ಹೇಳಿದರೆ ತಪ್ಪಾಗಲಾರದು। ಕೆಲವು ವಿಚಿತ್ರ ರೀತಿಯ ಜನರು ವಿಚಿತ್ರವಾಗಿ ವರ್ತಿಸುವುದನ್ನು ನೋಡಿ ನಾವು ನೀವೆಲ್ಲ ಕೆಲವೊಮ್ಮೆ ದಂಗಾಗಿ ಬಿಡುತ್ತೇವೆ। ಇದಕ್ಕೆ ಉದಾಹರಣೆಯೊಂದು ಇಲ್ಲಿದೆ ನೋಡಿ। ಈ ಮನುಷ್ಯ ತನ್ನ ತಲೆಯ ಮೇಲೆ ಸಣ್ಣ ಮನೆ ರೀತಿಯ ಮಾಡೆಲ್ ಒಂದನ್ನು ತಯಾರಿಸಿ ರಸ್ತೆಯಲ್ಲಿ ತಿರುಗಾಡುತ್ತಿದ್ದಾನೆ। ಆಶ್ಚರ್ಯವೆಂದರೆ ಆ ಮನೆಯೊಳಗೆ ಪದ್ಯಗಳು ಹೊರಗೆ ಕೇಳಿಸುತ್ತಿದೆ। ಬಣ್ಣದ ಬೆಳಕಿನ ಜೊತೆ ಚಿಮ್ನಿಯಲ್ಲಿ ಬೆಂಕಿಯೂ ಕೂಡ ಹೊರಬರುತ್ತಿದೆ। ಸ್ನೇಹಿತರೆ, ಈ ವಿಚಿತ್ರ ವ್ಯಕ್ತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೆಂಬುದನ್ನು ತಿಳಿಸಿ। ಸ್ನೇಹಿತರೆ, ನೀವೆಲ್ಲ ಮಶ್ರೂಮ್ ಅನ್ನು ತಿಂದಿರುತ್ತೀರಿ, ಆದರೆ ನೀವೆಂದಾದರೂ ಬೆಳೆದ ನಂತರ ಒಡೆದು ಹೋಗಿರುವ ಮಶ್ರೂಮ್ನ ಬಗ್ಗೆ ಕೇಳಿದ್ದೀರಾ? ಹೌದು, ಇಲ್ಲಿ ನೋಡಿ, ಬೆಳೆದ ಮಶ್ರೂಮ್ ಒಡೆಯುವುದು ಮಾತ್ರವಲ್ಲದೆ ಇದರಿಂದ ಧೂಳಿನ ಕಣಗಳು ಕೂಡ ಹೊರಬರುತ್ತಿವೆ। ಸ್ನೇಹಿತರೆ, ಈ ಮಶ್ರೂಮ್ಗಳನ್ನು ಪಾಪ್ ಬಾಲ್ ಮಶ್ರೂಮ್ ಎಂದು ಕರೆಯಲಾಗುತ್ತದೆ। ಯಾವ ರೀತಿಯಲ್ಲಿ ಈ ಮಶ್ರೂಮ್ ಅನ್ನು ತೊಳೆದಾಗ ಅದರಿಂದ ಡಸ್ಟ್ ಫಾಗ್ ಹೊರಬರುತ್ತದೆ ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ಕಾಣಬಹುದು। ಸ್ನೇಹಿತರೆ, ಲಾಸ್ ಏಂಜಲಿಸ್ನಲ್ಲಿ ನಡೆದ ಘಟನೆ ಇದಾಗಿದೆ। ಇಲ್ಲಿ ಇದ್ದಕ್ಕಿದ್ದ ಹಾಗೆ ಸಾವಿರಾರು ಲೀಟರ್ನಷ್ಟು ಪೆಟ್ರೋಲ್ನ ಮಳೆಯಾಗುತ್ತದೆ। ಇದನ್ನು ಕಂಡ ಜನರೆಲ್ಲ ಬೆಚ್ಚಿ ಬೀಳುತ್ತಾರೆ। ಘಟನೆ ಬಗ್ಗೆ ತಿಳಿಯುತ್ತಲೇ ಅಲ್ಲಿಗೆ ಪೊಲೀಸರು ಕೂಡ ಆಗಮಿಸುತ್ತಾರೆ। ನಂತರ ಇದಕ್ಕೆ ಕಾರಣವೇನೆಂಬುದನ್ನು ಪತ್ತೆ ಹಚ್ಚಿದಾಗ ಜನರೆಲ್ಲ ನಿಟ್ಟುಸಿರುಬಿಡುತ್ತಾರೆ। ಆಕ್ಚುಲಿ ಆಕಾಶದಿಂದ ಬಿದ್ದ ಮಳೆ ಅದು ಪೆಟ್ರೋಲ್ನದ್ದಾಗಿರದೆ ಗ್ಯಾಸೋಲಿನದ್ದಾಗಿತ್ತು। ವಿಮಾನದಲ್ಲಿ ಇಂಧನದ ರೂಪದಲ್ಲಿ ಗ್ಯಾಸೋಲಿನ್ ಅನ್ನು ಉಪಯೋಗಿಸಲಾಗುತ್ತದೆ। ಅದೇ ಗ್ಯಾಸೋಲಿನ್ ಅನ್ನು ಡೆಲ್ಟಾ ಏರ್ಲೈನ್ನಿಂದ ಕೆಳಗೆ ಬೀಳಿಸಲಾಗಿತ್ತು। ವಿಮಾನವು ತನ್ನ ಫ್ಯೂಯಲ್ ಅನ್ನು ಹೊರಚೆಲ್ಲಿದ್ದಾದರೂ ಏತಕ್ಕೆ ಎಂಬುದನ್ನು ತಿಳಿಯೋಣ, ಬನ್ನಿ. ಸ್ನೇಹಿತರೆ, ಲಾಸ್ ಏಂಜಲಿಸ್ನಿಂದ ಚೀನಾದ ಶಾಂಘೈಗೆ ಡೆಲ್ಟಾ ಏರ್ಲೈನ್ ವಿಮಾನವು ಹೊರಟಿತ್ತು, ಆದರೆ ಫ್ಲೈಟ್ ಟೇಕಾಫ್ ಆದ ಕೂಡಲೇ ವಿಮಾನದಲ್ಲಿ ತಾಂತ್ರಿಕ ದೋಷ ಕಾಣಿಸುತ್ತದೆ. ಇದಕ್ಕಾಗಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡಲು ವಿಮಾನದ ವೇಟ್ ಕಡಿಮೆ ಮಾಡುವುದು ಅತ್ಯಗತ್ಯವಾಗಿತ್ತು. ಆದರೆ ವಿಮಾನದಲ್ಲಿ ಸುಮಾರು 11 ಗಂಟೆ ಪ್ರಯಾಣಕ್ಕೆ ಬೇಕಾಗಿದ್ದ ಫ್ಯೂಯಲ್ ಇತ್ತು, ಅಂದರೆ ಸುಮಾರು 1 ಲಕ್ಷ ಲೀಟರ್. ಇಷ್ಟೊಂದು ಫ್ಯೂಯಲ್ನ ಭಾರದೊಂದಿಗೆ ವಿಮಾನ ಲ್ಯಾಂಡ್ ಆಗಿದ್ದರೆ ದೊಡ್ಡ ದುರ್ಘಟನೆಯೇ ಸಂಭವಿಸುತ್ತಿತ್ತು. ಸಾಮಾನ್ಯವಾಗಿ ಎಮರ್ಜೆನ್ಸಿ ಲ್ಯಾಂಡಿಂಗ್ನ ಸಂದರ್ಭದಲ್ಲಿ ವಿಮಾನದಿಂದ ಫ್ಯೂಯಲ್ ಡಂಪಿಂಗ್ ಅನ್ನು ಮಾಡಲಾಗುತ್ತದೆ. ಹೀಗೆ ಡಂಪ್ ಮಾಡಲಾದ ಫ್ಯೂಯಲ್ ಭೂಮಿಗೆ ತಲುಪುವ ಮೊದಲೇ ಆಕಾಶದಲ್ಲಿಯೇ ಗಾಳಿಗೆ ಆವಿಯಾಗಿ ಹೋಗುತ್ತದೆ. ಆದರೆ ಡೆಲ್ಟಾ ಏರ್ಲೈನ್ನ ಈ ವಿಮಾನ ಅತ್ಯಂತ ಕಡಿಮೆ ಎತ್ತರದಲ್ಲಿ ಹಾರುತ್ತಿದ್ದುದರಿಂದ ಎಮರ್ಜೆನ್ಸಿ ಲ್ಯಾಂಡಿಂಗ್ ಆಗಿ ಡಂಪ್ ಮಾಡಲಾದ ಫ್ಯೂಯಲ್ ನೆಲಕ್ಕೆ ಮಳೆಯ ರೂಪದಲ್ಲಿ ಬಿದ್ದಿತ್ತು. ಇದನ್ನು ಜನರು ಪೆಟ್ರೋಲ್ ಮಳೆಯಾಗಿದೆ ಎಂದೆನಿಸಿ ಬೆಚ್ಚಿ ಬಿದ್ದಿದ್ದರು. ಸ್ನೇಹಿತರೆ, ಇದಾಗಿತ್ತು ಕ್ಯಾಮರಾದಲ್ಲಿ ಸೆರೆಯಾದಂತಹ ಅಪರೂಪದ ವಿಚಿತ್ರ ಮತ್ತು ನೀವು ಕಂಡು ಕೇಳರಿಯದ ಕೆಲವೊಂದು ಘಟನೆಗಳು. ಹೇಗನಿಸ್ತೀವೋ ಇವತ್ತಿನ ಎಪಿಸೋಡ್ ಎಂಬುದನ್ನು ಕಮೆಂಟ್ ನಲ್ಲಿ ಬರೀರಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಣೆಗಾಗಿ ಧನ್ಯವಾದಗಳು.